ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ವಿಶೇಷತೆ ಇರುತ್ತೆ. ಆ ವಿಶೇಷತೆಯ ಕಾರಣದಿಂದ ಅದಕ್ಕೆ ಮಹತ್ವನೂ ಇರುತ್ತೆ. ಶಸ್ತ್ರಗಳ ಬಗ್ಗೆ ಹೇಳೋದಾದ್ರೆ ಉದಾಹರಣೆಗೆ ಕತ್ತಿ. ಕತ್ತಿಯನ್ನ ತಯಾರು ಮಾಡಿದ್ದು ರಕ್ಷಣೆಗೋಸ್ಕರ. ಅದು ಆದಷ್ಟು ಬೇಗ ಎದುರಿಗಿರೋ ಶತ್ರುವನ್ನ ಕತ್ತರಿಸಬಹುದು ಅಂತ. ಕತ್ತಿಯಲ್ಲಿ ಏನನ್ನ ನೋಡೋ ಅವಶ್ಯಕತೆ ಇದೆ? ಅದರ ಹರಿತ. ಆದರೆ ಅದನ್ನ ಇಡೋ ಓರೆಯನ್ನ ಖಂಡಿತ ನೋಡೋದಿಲ್ಲ. ಅದೇ ರೀತಿ ಬಾಣದ ಬಗ್ಗೆ ಹೇಳೋದಾದ್ರೆ, ಬಾಣ ಎಷ್ಟು ಹರಿತವಾಗಿದೆಯೋ ಅಥವಾ ಶಕ್ತಿಶಾಲಿಯಾಗಿದೆಯೋ ಅಂತ ನೋಡೋ ಅವಶ್ಯಕತೆ ಇಲ್ಲ. ಅದರ ಆಕಾರ ಹೇಗಿದೆ ಅಂತ ನೋಡೋದು ತುಂಬಾನೇ ಮುಖ್ಯವಾಗುತ್ತೆ. ಒಂದು ಬಾಣ ಗಾಳಿಯನ್ನ ಸೀಳ್ಕೊಂಡು ತನ್ನ ಗುರಿವರೆಗೂ ತಲುಪುತ್ತಾ ಅನ್ನೋದನ್ನ ನೋಡೋದು ತುಂಬಾ ಮುಖ್ಯ. ಆದರೆ ಆ ಬಾಣವನ್ನ ಇಡೋ ಕೋಶನ ನೋಡೋದಲ್ಲ. ಇದೇ ರೀತಿ ನೀವು ಯಾವುದೇ ಮನುಷ್ಯನ ಬೆಲೆ ತಿಳ್ಕೋಬೇಕು ಅಂತಿದ್ರೆ, ಅವನ ಮೌಲ್ಯಮಾಪನ ಮಾಡಬೇಕು ಅಂತಿದ್ರೆ, ಅವನ ಜಾತಿ, ಅವನ ಧರ್ಮ, ಅವನ ರೂಪ, ಅವನ ಆಕಾರ ಇದನ್ನೆಲ್ಲ ನೋಡಿ ಅವನನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಡಿ. ಅವನ ಮೌಲ್ಯಮಾಪನವನ್ನ ಇದನ್ನೆಲ್ಲ ನೋಡಿ ಮಾಡಬೇಡಿ. ಬದಲಾಗಿ ಅವನ ಸ್ವಭಾವ ನೋಡಿ, ಅವನ ಗುಣ ನೋಡಿ, ಅವನ ಪ್ರತಿಭೆ ನೋಡಿ, ಅವನ ಕೆಲಸ ನೋಡಿ. ಯಾಕೆ ಅಂದ್ರೆ ಇವುಗಳೇ ಆ ವ್ಯಕ್ತಿಯ ನಿಜವಾದ ಪರಿಚಯ. ಇದೇ ಅವನ ಅಸ್ತಿತ್ವ. ನೀವು ಯಾವುದಾದ್ರೂ ನರ್ತಕನನ್ನ ಉತ್ತಮವಾದ ನರ್ತನೆ ಮಾಡೋದನ್ನ ನೋಡಿದಾಗ, ಅವನು ಎಲ್ಲಿಂದ ಬಂದಿದ್ದಾನೆ, ಅವನು ಏನ್ ತಿಂತಾನೆ, ಅವನ ಸ್ನೇಹಿತರು ಯಾರು ಅಂತ ಖಂಡಿತ ನೋಡೋದಿಲ್ಲ. ನೀವು ಅವನ ನೃತ್ಯ ನೋಡ್ತೀರಾ, ಅವನ ಕಲೆ ನೋಡ್ತೀರಾ, ಅವನ ನೃತ್ಯವನ್ನ ಹೊಗಳ್ತೀರಾ, ಅವನ ಕಲೆಯನ್ನ ಗೌರವಿಸ್ತೀರಾ. ಹೀಗೆ ಪ್ರಪಂಚದಲ್ಲಿ ಎಲ್ಲರನ್ನೂ ಗೌರವಿಸಿ, ಗೌರವಿಸೋಕೆ ಆಧಾರವಾಗಿರಬೇಕಾದ್ದು ಅವನ ಗುಣ, ಅವನ ಸ್ವಭಾವ ಮತ್ತು ಅವನ ಕೆಲಸ. ಆದರೆ ಅವನ ರೂಪ ಮತ್ತೆ ಉಡುಗೆ ತೊಡುಗೆ ಅಲ್ಲ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.